ನಮಸ್ಕಾರ ಸ್ನೇಹಿತರೆ, ಆರ್ ಎಂ ಕ್ರಿಯೇಷನ್ಸ್ ನೋಡ್ಪ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಕೊಡ್ತಿರೋ ಅಡುಗೆ ಬಾಳೆಕಾಯಿ ಬಜ್ಜಿ ಅಥವಾ ರಾ ಬನಾನಾ ಫ್ರಿಟರ್ಸ್. ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು, 1 ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಅಥವಾ ಅಚ್ಚಕಾರದ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ತೀರಾ ಗಟ್ಟಿನೂ ಅಲ್ಲ ತೀರಾ ನೀರಾಗೂ ಅಲ್ಲ, ಹಾಕಿ ಕಲಿಸ್ಕೊಳ್ಬೇಕು. ಅದ್ರ ಜೊತೆಗೆ 1 ಚಿಟಿಕೆಯಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಗಂಟಿಲ್ಲದೆ ಇರೋ ಹಾಗೆ. ಹಿಟ್ಟು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ, ಈ ಹದದಲ್ಲಿರಬೇಕು. ಅದರೊಳಗೆ ಒಂದೊಂದೇ ಬಾಳೆಕಾಯಿ ಸ್ಲೈಸ್ನ ಅದ್ದುಬಿಟ್ಟು ಕಾದಂಥ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಕಂದು ಬಣ್ಣಕ್ಕೆ ಬಂದರೆ ಬಜ್ಜಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇವಾಗ ಬಜ್ಜಿ ರೆಡಿಯಾಗಿದೆ. ಇದು ಸಂಜೆ ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ತೊಗೊಳ್ಬೋದು. ಮಳೆಗಾಲಕ್ಕಂತೂ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ಇದು. ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.